ಅನೇಕ ಸಮಾಜಮುಖಿ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ಆಶ್ರಯದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮುಖಂಡ ಯಾಸಿನ್ ಜವಳಿ ಅವರ ನೇತೃತ್ವದಲ್ಲಿ ಜನವರಿ 5ರಂದು ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಡೆಯಲಿವೆ. ನೋಂದಣಿಗಾಗಿ ಸಂಪರ್ಕಿಸಿ 9036393957 ಹಾಗೂ 8970333944. ಧನ್ಯವಾದಗಳು. ಸ್ವಾಗತ ಟಿ ನ್ಯೂಸ್ ಬಿಜಾಪುರ್ಗೆ. ನಾನು ನಿಮ್ಮೊಂದಿಗೆ ನಜ್ಮೀನ್. ಆದಿಲ್ಶಾಹಿ ಕಾಲದ ಬೃಹತ್ ಕಟ್ಟಡ ಶಾಪುರ್ ಅಗಸಿ ಕುಸಿತ. ಇದನ್ನು ನೋಡಲು ಮೊದಲು ವಿವಿಧ ಜಿಲ್ಲೆಯಿಂದ ಜನರು ಬರುತ್ತಿದ್ದರು, ಆದರೆ ಮೊನ್ನೆ ರಾತ್ರಿ ಸುರಿದ ಭಾರೀ ಮಳೆಯ ಪರಿಣಾಮ ಇದು ಕುಸಿದು ಹೋಗಿದೆ. ಇಲ್ಲಿಯ ಜನರಿಗೆ ತುಂಬ ತೊಂದರೆಗಳು ಉಂಟಾಗಿವೆ. ಇಲ್ಲಿ ಎಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ಈ ವಿಷಯ ತಂದರೂ ಕೂಡ ಇದರ ದುರಸ್ತಿಗೆ ಯಾವುದೇ ಕಾಯ್ದೆ ಕಾನೂನುಗಳನ್ನು ತೆಗೆದುಕೊಂಡು ಬಂದಿಲ್ಲ. ಅಧಿಕಾರಿಗಳು ಬೇಜವಾಬ್ದಾರಿತ್ವದಿಂದ ವರ್ತಿಸುತ್ತಿದ್ದಾರೆ. ಶಾಪುರ್ ಅಗಸಿ ನಿವಾಸಿಗಳು ಇದನ್ನು ದುರಸ್ತಿ ಮಾಡಲು ಆಗ್ರಹಿಸಿದ್ದಾರೆ. ಮುಂದಿನ ಸುದ್ದಿಗಾಗಿ ನೋಡ್ತಾ ಇರಿ ಟಿ ನ್ಯೂಸ್ ಬಿಜಾಪುರ್. ಧನ್ಯವಾದಗಳು. ಇಲ್ಲಿ ಹಳೆ ಇಮಾರತ್ತಿದೆ, ಸ್ವಲ್ಪ ನೋಡ್ತಾ ಇರ್ಬೇಕು. ಯಾರು ನೋಡಲ್ಲ, ಇದಕ್ಕೆ ಯಾರು ದೇಖಭಾಲ್ ಮಾಡಲ್ಲ ಅಂದ್ರೆ ಹೆಂಗ್ರಿ? ಮೊದ್ಲಿಂದ ನಾವು ಯಾವುದು ಚಿಕ್ಕ ಮಕ್ಕಳಿದ್ದಂದು ನೋಡ್ತಾ ಇದೀವಿ ನಾವು. ಇದು ಹಳೆ ಕಾಲದಿದು, ಅದು ಯಾವಾಗ ನೋಡಿ ಮಾಡಿ ಇದಕ್ಕೆ ಅಂದ್ರೆ ರಿಪೇರ್ ಮಾಡಬೇಕು ಅಂತ ಏನಿಲ್ಲ. ಯಾವಾಗ ಮಾಡೋದು ಇದು? ಯಾರು ಇದು ದಿಕ್ಕಿ ಇಲ್ವಾ ಇದಕ್ಕೆ? ಹಳೆ ಇಮಾರತ್ಗಳು ನೋಡ್ಬೇಕು ನೋಡ್ಬೇಕಂತೀರಿ, ಏನು ನೋಡಂಗದ ಇಲ್ಲಿ? ನೀವೆಲ್ಲ ಇದ್ದಿದ್ದೇ ಪೂರ ಮಾಡ್ತಾ ಇಲ್ಲ ನೋಡಿ. ಅದು ಎಲ್ಲಿ ಅದೆಲ್ಲ ಎಂದು ನಾಳೆ ಮತ್ತೆ ಅದು ಬೀಳಿದೆ, ಇದು ನೋಡಿ ಇದು ಬೀಳ್ತಾ ಇದೆ. ಹಾಂ, ಇದೆಲ್ಲ ಹೋಗ್ತಾ ನೋಡಿ, ಇದೆಲ್ಲ ಎಲ್ಲ ರಿಪೇರ್ ಮಾಡಿರಿ. ಇದು ಸ್ವಲ್ಪ ರಿಪೇರ್ ಮಾಡಿಸಿದ್ರೆ ಎಲ್ಲದಕ್ಕೂ ಇದು ಎಲ್ಲೆಲ್ಲಿ ಜನ ಬರ್ತದೆ ನೋಡ್ಲಕ್ಕೆ. ಬಿಜಾಪುರ ಅಂದ್ರೆ ಆದಿಲ್ ಸಹಾಯದಿಂದ ಇದೆ ಇದು. ಇದು ಕಟ್ಟಡ ಎಲ್ಲ ಇರ್ಬೇಕು ರೀ, ಇದೆಲ್ಲ ನಮ್ಮ ಕಟ್ಟಡ ನಮಗೆ ನೋಡಕ್ಕೆ ಆಗ್ಲಿಕ್ಕಂದ್ರೆ ಮತ್ತವ್ರು ಜನ ಬಂದು ಏನು ನೋಡ್ತಾರೆ ಇಲ್ಲಿ ನೋಡಿ. ಇದೆಲ್ಲ ಕಟ್ಟಡ ಸ್ವಲ್ಪ ಇಡಕ್ಕೆ ಇಡಿ, ಎಲ್ಲ ಕಟ್ಟಡಗಳು ಎಲ್ಲೆಲ್ಲಿ ನಮ್ಮ ಇಮಾರತ್ಗಳು ಅದಾವು, ಯಾವ ದೊಡ್ಡ ದೊಡ್ಡ ಇಮಾರತ ಅದಾವು, ಎಲ್ಲ ನೋಡಿ ಎಲ್ಲ ರಿಪೇರ್ ಮಾಡಿರಿ. ಎಲ್ಲ ರಿಪೇರ್ ಮಾಡ್ಲಿಕ್ಕೆ ಮುಂದೆ ಹೆಂಗೆ ನಮ್ಮದು ಜೀವನ? ಹಾಂ, ಇದ್ರ ಮ್ಯಾಗೆ ಎಲ್ಲರೂ ಮಾಡ್ತಾ ಇದ್ದಿದ್ದು. ಹಾಂ, ಚೆನ್ನಾಗಿ ಮಾಡಿದ್ದು ಎಲ್ಲ ರಿಪೇರ್ ಮಾಡಿಸ್ರಿ. ಖಾಲಿ ಆರಿಸ್ಕೊಂಡು ಬಂದು ಕುತ್ಕೊಂಡ್ರೆ ಅಲ್ಲದು ಕುರ್ಚಿ ಮೇಲೆ ಎಲ್ಲರು. ಹಾಂ, ನಿಮ್ಮ ನೀವೇ ನೋಡ್ಕೊತೀರಿ, ನೀವು ಮಾಡಿರಿ ಎಲ್ಲ ಇಮಾರತ್ಗಳು. ಹಳಿವು ಎಲ್ಲ ಕೆಲಸ ಮಾಡಿರಿ, ಇವೆಲ್ಲ ಹಳಿವು ಕೆಲಸ ಮಾಡಿ ಅವಾಗ ಮುಗಿಸಿರಿ. ನಮಸ್ಕಾರ, ಜೈ ಭಾರತ. ನಿನ್ನ ಹೆಸರು ಸರ್? ರವೀಂದ್ರ ಬಾಗಲಕೋಟೆ. ರವೀಂದ್ರ ಬಾಗಲಕೋಟೆ ಎಕ್ಸ್ ಆರ್ಮಿ. ಅದರ ಸಲುವಾಗಿ ಇಲ್ಲಿ ನಿನ್ನೆ ಮಳೆ ಹೆಚ್ಚಾಗಿದ್ದರಿಂದ ಇದು ನಿನ್ನೆ ರಾತ್ರಿ 12:01 ಬಿದ್ದದ ರೀ. ಇದು ಮಂದಿಗೆ ದೋಖ ಆಗ್ತಿತ್ತು ರೀ, ಆದರೆ ಏನೋ ಯಾರು ಕೂತಿಲ್ಲ ತಂದು ಅದ್ರ ಸಂಬಂಧ ಇದಾಗ್ಯದ ರೀ. ಇಲ್ಲ ಮಂದಿ ಕುಂದಿರ್ತದ? ಮಂದಿ ಭಾಳ ಕುಂದಿರ್ತಿದ್ರಿ. ದಿನ ಇಲ್ಲಿ ಚಾದ ಅಂಗಡಿನು ಇತ್ತು ಮಗ್ಗಲ್ದಾಗ ರೀ. ಎಲ್ಲರೂ ಆಫೀಸರ್ಗೆ ಹೇಳೇವ್ರಿ, ಇದು ನೋಡಿ ನೋಡಿ ಬರೀ ಸುಮ್ಮ ಹೋಗ್ಯಾರ ರೀ. ಫೋಟೋ ತಕ್ಕೊಳ್ಳೋದು ಈಗ ಮಾಡಿಸ್ತೇವ ಆಗ ಮಾಡಿಸ್ತೇವ ತಂದೆಲ್ಲ ಹೇಳಿ ಹೋಗ್ಯಾರ ರೀ. ನಮ್ಮ ಓಣಿಯವರು ಎಲ್ಲರೂ ಹೋಗಿ ಅರ್ಜಿನೂ ಕೊಟ್ಟು ಬಂದೇವ್ರಿ. ಗೋಳಮಟ್ಟ ಇದ್ರ ಅರ್ಕುಲರ್ ಡಿಪಾರ್ಟ್ಮೆಂಟ್ಗೂ ಕೊಟ್ಟು ಬಂದೇವ್ರಿ, ಸೆಂಟ್ರಲ್ ಗೌರ್ಮೆಂಟ್ಗೂ ಕೊಟ್ಟು ಬಂದೇವ್ರಿ. ಯಾರೂ ಏನೂ ಬಂದು ಏನೂ ಮಾಡಿಲ್ಲ. ನಿಮ್ಮ ಹೆಸರು ಸರ್? ಚನ್ನಪ್ಪ ಸಪ್ತವತ್. ನಮಸ್ಕಾರ ಡಿ ಸಿ ಸಾಹೇಬರಿಗೆ, ಒಂದು ವಿಷಯ ತಿಳಿಸೋದಂದರೆ ಈ ನಮ್ಮ ಮುಳುಗಿಸಿ ವತಿಯಿಂದ ಎಷ್ಟು ಅರ್ಜಿಯನ್ನು ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ. ನಮ್ಮ ಕೇರ್ ಸರ್ವಿಸ್ ಮಾಡಿದ್ದಾರೆ ಅವರು. ಈ ರಾತ್ರಿ 11:01 ಆಗಿದ್ದು ಬಿದ್ದು ಹಚ್ಚಿ ಯಾರಿಗೆ ದುರ್ಘಟನೆ ಆಗಿಲ್ಲ, ಮತ್ತು ಇನ್ನು ಮುಂದೆ ದುರ್ಘಟನೆ ಆಗಬೇಡ ಅಂದರೆ ನಮ್ಮಲ್ಲಿ ತಮ್ಮಲ್ಲಿ ಡಿ ಸಿ ಸಾಹೇಬರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಮುಂಜಾನೆ ಹೇಳಿ ನಾನು ಅಲ್ಲಿ ಆಫೀಸ್ಗೆ ಹೋಗಿದ್ದೆ, ಅಲ್ಲಿ ಹೋದಿ ಹೇಳಿದ್ಮೇಲೆ ಅವರು ಏನಂದರು, ಏ ಸಾಹೇಬರು ನಮಗೆ ಕೊಡೋಂಗಿಲ್ಲ, ಅದು ಕೊಡೋಂಗಿಲ್ಲ. ನಾನು ಸಾರ್ವಜನಿಕ ಯಾರಿಗೆ ದುರ್ಘಟನೆ ಆಗಿದ್ದರೂ ನಾವು ಒಂದು ವೈದ್ಯಕೀಯ ಸಾರ್ವಜನಿಕರ ಮಾತಾಡ್ತೀನಿ. ಅವ್ರು ಯಾವುದೂ ಕೆಲಸ ತೊಗೊಂಡಿಲ್ಲ. 15 ನಾವು ಗೋಲ್ ಮುಂದೆ ಅರ್ಜಿ ಕೊಟ್ಟಿದ್ದೆ ಹೋಗಿ. ಅವರು ಗೋಲ್ಮೆಡಲ್ಲಿ ಅರ್ಜಿ ಕೊಟ್ಟಿದ್ದು ಅವ್ರು ಕೆರೆಸ್ ಮಾಡಿದ್ದಾರೆ. ಅವರು ಈಗಲೂ ಕೆರೆಸ್ ಮಾಡಿದ್ದಾರೆ. ಯಾವ ಡಿಪಾರ್ಟ್ಮೆಂಟ್ ಅವರು ಯಾವ ನಿಮಿತ್ತ ಬಂದಿಲ್ಲ. ಇನ್ನು ಉದ್ಘಾಟನೆ ಮತ್ತೆ ಯಾವಾಗ ಬೆಳೀತಿದ್ದು ಗೊತ್ತಿಲ್ಲ. ಇದು ಹಚ್ಚಿ ಯಾರಿಗೆ ತ್ರಾಸ ಆಗ್ತಿದ್ದು, ಯಾರಿಗೆ ಹೋಗಿದ್ರು, ಯಾರ ಮಕ್ಕಳು ತಿರುಗಾಡ್ತಾರೆ, ಇದು ಯಾರು ನಾವೇ ಆಗಲಿ ಸಾರ್ವಜನಿಕ ಆಗಲಿ ಇದ್ದು ಯಾರಿಗೆ ದುರ್ಘಟನೆ ಆಗಬಾರ್ದು ಅಂತ ನಾನು ಡಿ ಸಿ ಸಾಹೇಬರಿಗೆ, ಕಮಿಷನರ್ ಆಗಿದೆ, ಪೊಲೀಸ್ ಆಫೀಸರ್ ಸಾಹೇಬರಿಗೆ ನಾನು ವಿನಂತಿ ಮಾಡ್ಕೊತೀನಿ. ಇನ್ನು ಮುಂದೆ ಬಂದು ಡಿ ಸಿಗೆ ತಂದು ಈ ಕಚೇರಿ ತೆಗೆದು ಕಳಿಸ್ಕೊಳಿಸಬೇಕು. ಒಂದು ಮತ್ತೇನೈತಿ, ಯಕ್ಷಿ ಸಮಾನಗಳನ್ನು ಗಾಳಿಯಿಂದ ಪ್ಯಾಕ್ ಮಾಡಬೇಕು. ಯಾವ ಹೊತ್ತಿಗೆ ದುರ್ಘಟನೆ ಆಗ್ತದೆ ಗೊತ್ತಿಲ್ಲ. ನಿಮ್ಮ ಹೆಸರು ಸರ? ನನ್ನ ಹೆಸರು ಮೊಹಮ್ಮದ್. ಇಲ್ಲಿ ಓಣಿ ಮೆಂಬರ್ಗೆ ಅದು ಹೇಳಿರಿ. ನಾವೆಲ್ಲ ಮಾಡಿದ್ದೀವಿ. ನಾನು ಇಲ್ಲಿ ಕಾರ್ಯದರ್ಶಿ, ನಾನು ಮೊಹಮ್ಮದ ಅಧ್ಯಕ್ಷ. ಮೆಂಬರ್ ಯಾರು ಸರ್? ಇಲ್ಲಿ ಮೆಂಬರ್ ಯಾರಿಲ್ಲ. ಇವರು ರಚಿತಮ್ಮ ಇದ್ದರು ಮೆಂಬರು. ಅವರು ಈ ವಾಡಿಗೆ ಬೇಡ, ಈ ವಾಡಿಗೆ ಬರೋಂಗಿಲ್ಲ. ಕೆಲವು ಭಯಂಕರ ಸಮಸ್ಯೆಗಳು ಅದಾವೆ. ಈ ವಾಡಿಗೆ ನೀರು ಬರೋಂಗಿಲ್ಲ, ನಳದ ನೀರು ಬರೋಂಗಿಲ್ಲ, ಡ್ರೈನೇಜ್ ಬರೋಂಗಿಲ್ಲ. ಯಾವುದು ಕೆಲಸ ಮಾಡ್ತಿದ್ದಾರೆ ಎಲ್ಲ ಮನುಷ್ಯ ಮನೆಗೆ. Oh, oh, oh.
ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯರು, ದೈವಶಕ್ತಿ ಆರಾಧಕರು ಹಾಗೂ ಮೋಡಿ ಮಾಂತ್ರಿಕರಾದ ಪಂಡಿತ್ ಶ್ರೀ ಭವಾನಿ ಪ್ರಸಾದ್, ಕೊಳ್ಳೇಗಾಲದ ಏಕೈಕ ತಾಂತ್ರಿಕರು ಹಾಗೂ ವಶೀಕರಣ ಮಾಂತ್ರಿಕ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಸ್ಯೆಗಳು ಸಹಜ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಕೋರ್ಟು ಕೇಸು, ಮದುವೆ, ಸಂತಾನ, ಅತ್ತೆ ಸೊಸೆ ಕಿರಿಕಿರಿ, ಸತಿಪತಿ ಕಲಹ, ಆಸ್ತಿ ವಿಚಾರ, ಪ್ರೀತಿಯಲ್ಲಿ ನಂಬಿ ಮೋಸ, ವಿದೇಶ ಪ್ರಯಾಣ, ಇನ್ನೂ ನಾನಾ ರೀತಿಯ ಎಂದೂ ಪರಿಹಾರವಾಗದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಅಘೋರ ನಾಗಾಸಾಧುಗಳ ಬ್ರಹ್ಮವಿದ್ಯೆಯಿಂದ 5 ದಿನಗಳಲ್ಲಿ ಪರಿಹರಿಸುತ್ತಾರೆ. ವಿಶೇಷ ಸೂಚನೆ: ರಾಜಕೀಯ, ಶತ್ರುನಾಶ, ವಾಮಾಚಾರ, ಕೃತಿಮ, ಮಾಟಾ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟಿಚಾತಾನ್ ಪದ್ಧತಿಯಿಂದ ಹಾಗೂ ಸ್ತ್ರೀ ಪುರುಷ ವಶೀಕರಣ, ಧನವಶ, ಶತ್ರುನಾಶ ಹಾಗೂ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ವಶೀಕರಣಗಳಿಗೆ ಪುರಾತನ ಕಾಲದ ಮೋಡಿ ಪದ್ಧತಿಯಿಂದ ಪರಿಹರಿಸುತ್ತಾರೆ. ಗಮನಿಸಿ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ವಿಶೇಷ ಪರಿಹಾರ ತಿಳಿಸುತ್ತಾರೆ. ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ದೂರವಾಣಿ ಸಂಖ್ಯೆ 9 8 8 0 7